ಈ ಕುಡಿತ ಅಂತ ಏನು ಹೇಳ್ತೀವಿ ಡ್ರಿಂಕ್ಸ್ ಮಾಡೋದ್ರಿಂದ ಏನೆಲ್ಲ ಪರಿಣಾಮಗಳು ಬೀಳುತ್ತೆ ಸರ್? ಹೌದು, ತುಂಬಾ ಜನ ಅನ್ಕೊಂತಾರೆ, ನೀವು ನೋಡಿರ್ಬೋದು ಅಂದ್ರೆ ಯಂಗ್ ಏಜ್ ಅಲ್ಲಿ 25-26 ಇರು ಹುಡುಗರು ಹೇಳ್ತಾರೆ, ಸೊ ನಾ ಪಾರ್ಟಿಗೆ ಹೋಗ್ತಾ ಇದ್ದೀನಿ, ಜಿಮ್ ಮಾಡ್ತಾ ಇದ್ದೀನಿ, ಇನ್ನೂ ಚೆನ್ನಾಗಿದ್ದೀನಿ ನೋಡಿ ಅಂತ. ಸೊ ಅದು ಆಕ್ಚುಲ್ ಆಗಿ ರಾಂಗ್ ಕಾನ್ಸೆಪ್ಟ್. ಏನಕ್ಕೆ ನಾರ್ಮಲ್ ಏಜ್ ಸಪೋರ್ಟ್ ಅಂತ ಇರುತ್ತೆ, ನೀವು ಅದೇ ಮಾತನ್ನ ಅದೇ ಹುಡುಗನ 30 ವರ್ಷಕ್ಕೆ ಕೇಳಿ ನೋಡಿ, ಇಲ್ಲ 45 ಏಜ್ ಕೇಳಿ ನೋಡಿ, ಸೊ ಪ್ರಾಬ್ಲಮ್ ಆಗೇ ಆಗುತ್ತೆ. ಏನಕ್ಕಂದ್ರೆ ಆ ಏಜ್ ಅಲ್ಲಿ ನಿಮ್ಗೆ ಸಪೋರ್ಟ್ ಇರುತ್ತೆ, ಏಜ್ ಸಪೋರ್ಟ್ ಅನ್ನೋದು ಇರುತ್ತೆ. ಸೊ ಅವಾಗ ನೀವು ನಾನು ನೋಡಿರೋ ತರ 25 ಏಜ್ ಇಂದ 35 ಏಜ್ ಅವ್ರಿಗೆ ಕಂಟಿನ್ಯೂ ಮಾಡ್ಕೊಂಡ್ ಬಂದಿರ್ದೀವ, ಬ್ಲಡ್ ಟೆಸ್ಟ್ ನೋಡಿದ್ರೆ ಕೊಲೆಸ್ಟ್ರಾಲ್ ಹೈ ಇರುತ್ತೆ, ಸೊ ಆಟೋಮೆಟಿಕ್ ಆಗಿ ಅವರು ಅಂದ್ರೆ ಮೆಂಟಲಿ ಫಿಸಿಕಲಿ ವೀಕ್ ಆಗೇ ಆಗ್ತಾರೆ. ಸೊ ಯಾವುದೇ ಇರಲಿ, ಯಾವುದೇ ಇದು ಅಂದ್ರೆ ಪಾರ್ಟಿ ಇರ್ಬೋದು ಏನೇ ಇರ್ಬೋದು, ಒಂದು ಲಿಮಿಟೆಡ್ ಆಗಿರಬೇಕು. ಸೊ ಓಕೆ, ಒಂದು ಲೊಕೇಶನ್ ಇಲ್ಲ, ಒಂದು 15 ಡೇಸ್ ಒನ್ಸ್ ಮಂತ್ಲಿ ಒನ್ಸ್ ಆದ್ರೆ ಓಕೆ, ಬಟ್ ನೀವು ಎವ್ರಿ ಡೇ ಮಾಡ್ತಾ ಇದ್ದೀರಾ ಅಂದ್ರೆ 1000% ನಿಮ್ಗೆ ಹೆಲ್ತ್ಗೆ ಪ್ರಾಬ್ಲಮ್ ಆಗೇ ಆಗುತ್ತೆ. ಕೊಲೆಸ್ಟ್ರಾಲ್ ಇವಾಗ ಏನ್ ನೋಡ್ತಾ ಇದ್ರೆ ನೀವು ಅರ್ಲಿ ಡೆತ್ ಅಂದ್ರೆ ನಿಮಗೆ ಹಾರ್ಟ್ ಅಟ್ಯಾಕ್ ಎಲ್ಲ ಎಂಗೇಜ್ ಎಲ್ಲ ಆಗ್ತಾ ಇದೆ. ಇವನ್ ಒಂದು 20 ವರ್ಷದವರು 30 ವರ್ಷದ ಹುಡುಗರೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಮೇನ್ ರೀಸನ್ ಲೈಫ್ ಸ್ಟೈಲ್, ಬೇರೆ ಏನೂ ಇಲ್ಲ. ತುಂಬಾ ಜನ ಮಿಸ್ಕನ್ಸೆಪ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ.